और आज जब मैं यहां हनुमान जी की इस पवित्र भूमि पर आया हूं, मेरे लिए हनुमान जी की पवित्र भूमि को नमन करना ये बहुत बड़ा सौभाग्य है। लेकिन दुर्भाग्य देखिए, जब मैं आज हनुमान जी की पवित्र भूमि को प्रणाम करने के लिए आया हूं, उसी समय कांग्रेस पार्टी ने अपने मैनिफेस्टो में बजरंग बली को ताने में बंद करने का निर्णय किया है। पहले प्रभु श्री राम को ताने में बंद किया और अब जय बजरंग बली बोलने वालों को ताने में बंद करने का संकल्प लिया है। यह देश का दुर्भाग्य है कि कांग्रेस पार्टी को प्रभु श्री राम से भी तकलीफ होती थी और अब जय बजरंग बली बोलने वालों से भी तकलीफ हो रही है। भाई बहनों, बीजेपी कर्नाटक को देश का नंबर वन, देश का नंबर वन, नंबर वन राज्य बनाने के लिए संकल्पबद्ध है। मैं प्रभु हनुमान जी के चरणों में अपना शीश झुकाकर इस संकल्प की सिद्धि की कामना करता हूं। कल ही कर्नाटक बीजेपी ने अपना संकल्प पत्र जारी किया है। ये संकल्प पत्र कर्नाटक में विरासत और विकास के साझा सूत्र पर बल देने वाला है। बीजेपी कर्नाटक के मान मर्यादा, कर्नाटक की संस्कृति पर कोई भी आंच नहीं आने देगी। बीजेपी कर्नाटक के विकास के लिए यहां के लोगों को आधुनिक सुविधा देने के लिए, नए जवानों को नए अवसर देने के लिए पूरी तरह प्रतिबद्ध है। ನನ್ನ ಸೌಭಾಗ್ಯ, ನಾನು ಇವತ್ತು ಹನುಮಂತನ ಜನ್ಮಸ್ಥಾನ ಈ ಪುಣ್ಯ ಭೂಮಿಗೆ ಬಂದಿದ್ದೇನೆ. ನಾನು ಹನುಮಂತನಿಗೆ ಶತಶತ ಪ್ರಣಾಮಗಳನ್ನು ಮಾಡ್ತೇನೆ. ಇದೇ ಸಮಯದಲ್ಲೇ ಕಾಂಗ್ರೆಸ್ನವರು ತಮ್ಮ ಘೋಷಣಾ ಪತ್ರದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಅವರು ಬಜರಂಗ ಬಲಿ ಅಂದ್ರೆ ಹನುಮಂತನನ್ನ ಅವರು ಬೀಗ ಹಾಕಿ ಬಂಧಿಸೋರಿದ್ದಾರೆ. ಈ ಹಿಂದೆ ಪ್ರಭು ಶ್ರೀರಾಮಚಂದ್ರನನ್ನ ಅವರು ಬಂಧಿಸಿಟ್ಟಿದ್ದು ನಮಗೆ ನೆನಪಿರಬೇಕು. ನಮಗೆ ಈಗ ಹನುಮಂತನನ್ನ ಬಂಧಿಸಿಡುವ ಮಾತನ್ನು ಆಡ್ತಾ ಇದ್ದಾರೆ. ಅದು ಯಾಕೋ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಹಿಂದೆ ಪ್ರಭು ರಾಮಚಂದ್ರನ್ ಕಂಡ್ರೂ ಆಗ್ತಾ ಇರಲಿಲ್ಲ, ಈಗ ಹನುಮಂತನ್ ಕಂಡ್ರೂ ಆಗ್ತಾ ಇಲ್ಲ. ಈ ಸಮಯದಲ್ಲಿ ನಾನಾದರೂ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಶ್ರೀರಾಮಚಂದ್ರನು ಪೂಜ್ಯ
ಹನುಮಂತನು ಪೂಜ್ಯ. ಇವತ್ತು ನಾನು ಇಲ್ಲಿ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಇಡೀ ದೇಶದಲ್ಲಿ ಕರ್ನಾಟಕವನ್ನು ನಂಬರ್ ಒಂದನೇ ರಾಜ್ಯವನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ನಾವು ಸಂಕಲ್ಪಬದ್ಧರಾಗಿದ್ದೇವೆ. ನಮ್ಮ ಈ ಸಂಕಲ್ಪಕ್ಕೆ ನಾವು ಹನುಮಂತನ ಆಶೀರ್ವಾದವನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಿನ್ನೆಯಷ್ಟೇ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಪತ್ರ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಬರೀ ಅಧಿಕಾರದ ಮುಂದುವರಿಕೆ, ವಿಕಾಸದ ಅಭಿವೃದ್ಧಿಯ ಒಂದು ಪತ್ರ ಇದು. ಆದರೆ ಈ ಸಮಯದಲ್ಲಿ ನಾನೊಂದು ಮಾತನ್ನು ಹೇಳ್ತೇನೆ. ಬಿಜೆಪಿ ಯಾವುದೇ ಕಾರಣಕ್ಕೆ ಕರ್ನಾಟಕದ ಘನತೆಗೆ ಮಾನ ಮರ್ಯಾದೆಗೆ ಒಂದೇ ಒಂದು ಚೂರು ಕಪ್ಪು ಚುಕ್ಕೆಯು ಬರದೋರ ರೀತಿ ನಾವು ನಡ್ಕೋತೇವೆ ಅಂತನ್ನುವಂಥ ಆಶ್ವಾಸನೆಯನ್ನು ಈ ಸಮಯದಲ್ಲಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ಕರ್ನಾಟಕದ ವಿಕಾಸವನ್ನು ಮಾಡ್ತೇವೆ ಅಂದ್ರೆ ಇದೇ ಸಮಯದಲ್ಲಿ ಕರ್ನಾಟಕದ ಯುವ ಜನತೆಗೆ, ಯುವಕರಿಗೆ ಹೊಸ ಹೊಸ ನೌಕರಿಯ, ಹೊಸ ಹೊಸ ಉದ್ಯಮದ ಒಂದು ಅವಕಾಶವನ್ನ ನಾವು ತಂದುಕೊಡುವಂತಹ ಸಂಕಲ್ಪವನ್ನ ನಾವು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಇಂಥ ಸಂಕಲ್ಪಕ್ಕೆ ಭಾರತೀಯ ಜನತಾ ಪಾರ್ಟಿ ಪ್ರತಿಬದ್ಧವಾಗಿದೆ.